ಸಿಟಿ ರವಿ ಅವರ ಸೋಲಿಗೆ ಅವರ ನಾಲಿಗೆಯ ಕಾರಣ ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ತಿಳಿಸಿದ್ದಾರೆ. ಸೋಲಿಸಿದ ಬಳಿಕ ಸಿಟಿ ರವಿ ಬುದ್ಧಿವಂತ ಎಂದು ಹೊಗಳಿಕೆಯ ಮಾತುಗಳನ್ನಾಡಿದ್ದಾರೆ. ನಗರದ ವಸ್ಮನೆ ಬಡಾವಣೆಯಲ್ಲಿರುವಂತಹ ತಮ್ಮ ನಿವಾಸದಲ್ಲಿಯೇ ಮಾತನಾಡಿದ ಅವರು, ಸಿಟಿ ರವಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದರು, ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡುವಂಥ ಯೋಗ ಅವರಿಗೆ ಲಭಿಸಿತ್ತು, ಆದರೆ ಅವರ ನಾಲಿಗೆ ಅವರನ್ನು ಸೋಲಿಸಿದೆ. ರಾಜಕೀಯದಲ್ಲಿ ಟೀಕೆ ಮಾಡುವುದು ತಪ್ಪಲ್ಲ, ಆದರೆ ಅದಕ್ಕೊಂದು ಲಿಮಿಟ್ ಇರುತ್ತೆ ಮತ್ತು ಅದನ್ನು ಕಾಪಾಡಿಕೊಳ್ಬೇಕು. ರಾಜಕೀಯವಾಗಿ ರಾಜಕೀಯ ಹಸ್ತದ ಟೀಕೆ ಮಾಡಿದರೆ ಸರಿ, ವೈಯಕ್ತಿಕವಾಗಿ ಟೀಕೆ ಮಾಡಬಾರ್ದು. ಸಿಟಿ ರವಿ ಸದನದ ಒಳಗೆ ಹೊರಗಡೆ ಎರಡು ಕಡೆಯೂ ರಾಜಕೀಯ ಟೀಕೆಯನ್ನು ಬಿಟ್ಟು ವೈಯಕ್ತಿಕ ಟೀಕೆ ಕೂಡ ಮಾಡಿದ್ದಾರೆ. ಟೀಕೆ ಮಾಡುವಾಗ ಅವರ ವೈಯಕ್ತಿಕ ಮತ್ತು ರಾಜಕೀಯ ಮುಂತಾದ ಬಗ್ಗೆ ಯೋಚನೆ ಮಾಡಬೇಕು, ಯೋಚಿಸಿ ಮಾತನಾಡಬೇಕು. ಯಾರನ್ನು ಮೆಚ್ಚಿಸುವ ಸಲುವಾಗಿ ಕ್ಷಣಿಕ ಸುಖಕ್ಕೆ ಅಥವಾ ಕಾರ್ಯಕರ್ತರನ್ನು ಮೆಚ್ಚಿಸುವುದಕ್ಕೆ ವೈಯಕ್ತಿಕ ಟೀಕೆ ಮಾಡುವುದು ಸರಿಯಲ್ಲ. ಸಿದ್ದರಾಮಯ್ಯಗೆ ಸಿದ್ದರಾಮುಲ್ಲಾ ಖಾನ್ ಎನ್ನುವುದು, ದೇವೇಗೌಡರಿಗೆ ಮುಸ್ಲಿಂ ಆಗಿ ಉಟ್ಟಲಿ ಎನ್ನುವುದು, ಸಿಟಿ ರವಿ ಯಾರನ್ನು ಬಿಟ್ಟಿದ್ದಾರೆ ಯಾರನ್ನು ಬಿಟ್ಟಿಲ್ಲ ಹೀಗೆಂದು ಕಿಡಿಕಾರಿದ್ದಾರೆ. ಹೌದು, ಸಿಟಿ ರವಿ ಈ ರೀತಿಯೆಲ್ಲ ಸಾಕಷ್ಟು ಜನರಿಗೆ ಟೀಕೆ ಮಾಡಿದ್ದಾರೆ, ಅವರ ನಾಲಿಗೆ ಅವರನ್ನು ಸೋಲಿಸಿದೆ. ಇದೇ ವೇಳೆ ಭೋಜೇಗೌಡರ ಮನೆ ಮುಂದೆ JDS ಕಾರ್ಯಕರ್ತರು ಸಿಟಿ ರವಿ ಸೋಲಿನಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದಂಥ SL ಭೋಜೇಗೌಡ ಅವರಿಗೆ ಹಾಲಿನ ಅಭಿಷೇಕ ಮಾಡಿದ್ದಾರೆ. ಅವರ ಮನೆ ಮುಂದೆ ಟ್ರ್ಯಾಕ್ಟರ್ ಮೇಲೆ ನಿಲ್ಲಿಸಿ ಬಕೆಟ್ ಹಾಲಿನಲ್ಲಿ ಸುರಿದು ಹಾಲಿನ ಅಭಿಷೇಕ ಮಾಡಿದ್ರು. 20 ವರ್ಷಗಳಿಂದ ಸೋಲಿಲ್ಲದ ಸರದಾರನಂತೆ ಇದ್ದ ಸಿಟಿ ರವಿಗೆ ಈ ಬಾರಿ JDS ಅಭ್ಯರ್ಥಿ ಇದ್ದರೂ ಕೂಡ SL ಭೋಜೇಗೌಡ ನೇರವಾಗಿ ಅಕ್ಕಡಕ್ಕಿಳಿದು JDSಗೆ ಮತ ಹಾಕಬೇಡಿ, ಕಾಂಗ್ರೆಸ್ಗೆ ಹಾಕಿ ಎಂದು ಸಮರ ಸಾರಿದರು. ಅದರ ಫಲವಾಗಿ ಈ ಬಾರಿ ಸಿಟಿ ರವಿ ಕೇವಲ 5,000 ಮತಗಳ ಅಂತರದಲ್ಲಿ ಸೋತಿದ್ದಾರೆ.